ಸ್ನೇಹಿತರೆ, ಅಡಿಕೆ ತೋಟದಲ್ಲಿ ಕಾಳುಮೆಣಸನ್ನು ಅಂತರ್ಬೆಳೆಯಾಗಿ ಬೆಳೆದಾಗ ಬರೀ ಡ್ರೈನೇಜನ್ನು ಚೆನ್ನಾಗಿ ಮಾಡಿದ್ರೆ ಉಪಯೋಗ ಆಗೋಲ್ಲ, ಅದನ್ನು ಮಳೆಗಾಲದಲ್ಲಿ ಚೆನ್ನಾಗಿ ನೀರು ಹರಿದೋಗೋ ಹಾಗೆ ಮೇಂಟೈನ್ ಮಾಡಬೇಕು. ತೋಟದಲ್ಲಿ ಯಾವುದೇ ಕಸ ಕಡ್ಡಿಗಳು ಡ್ರೈನೇಜಲ್ಲಿ ಇರಬಾರ್ದು, ಸೋಗೆ ಎಲ್ಲದನ್ನು ಕ್ಲೀನಾಗಿ ಲಿಫ್ಟ್ ಮಾಡಬೇಕು. ಕಾಲುವೆಗಳು ಈ ಥರ ಮೇಂಟೈನ್ ಮಾಡಿ ಅಡಿಕೆ ಮರಗಳು ಮತ್ತು ಕಾಳುಮೆಣಸು ಇರೋಂಥ ಪಟ್ಟೆ ಮೇಲೆ ಸ್ವಲ್ಪನೂ ನೀರು ನಿಲ್ಲಬಾರ್ದು. ರೈನ್ಫಾಲಲ್ಲಿ ಸ್ವಲ್ಪ ನೀರು ಬಿದ್ದರೂ ಕೂಡ ಕಾಳುಮೆಣಸು ಡ್ಯಾಮೇಜ್ ಆಗುತ್ತೆ. ಸೊ ಸ್ಪ್ರೇ ಜೊತೆಗೆ ಡ್ರೈನೇಜನ್ನು ಈ ಥರ ಮೇಂಟೈನ್ ಮಾಡಿದ್ರೆ ಮಾತ್ರ ವಿಲ್ಟನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ನೀವು ಈ ಡ್ರೈನೇಜನ್ನು ಗಮನಿಸಿ, ಇದನ್ನು ಹೆವಿ ರೈನಲ್ಲಿ ನಾವು ಯಾವಾಗಲೂ ಏನೇ ಬಿದ್ದರೂ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಳೆಗಳನ್ನು ಇಲ್ಲದೇ ಇದ್ದಂಗೆ ನೀಟಾಗಿ ಮೇಂಟೈನ್ ಮಾಡ್ತೀವಿ. ಸೊ ನೀರು ಸರಾಗವಾಗಿ ಹರಿದೋಗುತ್ತೆ. ಯಾವುದೇ ಮರದ ಬುಡದಲ್ಲಿ ಕೂಡ ಒಂದು ಸ್ವಲ್ಪನೂ ನೀರು ನಿಲ್ಲಬಾರ್ದು ಎಲ್ಲೂ ಕೂಡ ಮಳೆಗಾಲದಲ್ಲಿ.